ಹೆಲ್ಲೋ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು ಗೇಮಿಂಗ್ ಕಂಡಿಗ. ಇವತ್ತು ಈ ವಿಡಿಯೋದಲ್ಲಿ ಏನಪ್ಪ ನೋಡ್ತೀವಿ ಅಂದರೆ ಕಂಟೆಂಟ್ ಅಂತ ಏನೂ ಇಲ್ಲ, ಜಸ್ಟೇ ಒಂದಷ್ಟು ವಿಷಯಗಳು ಹೇಳಬೇಕಷ್ಟೇ. ವೀಡಿಯೋನ ಕಂಪ್ಲೀಟಾಗಿ ನೋಡಿ, ವೀಡಿಯೋದಲ್ಲಿ ಇಷ್ಟ ಆಗೋದು ಇಷ್ಟ ಆಗಿಲ್ಲ ಗೊತ್ತಿಲ್ಲ, ಒಟ್ಟಿಗೆ ಅನಿಸಿದ್ನು ಹೇಳ್ತೀನಿ. ಇದು ಪ್ರೀ ಪ್ಲ್ಯಾನ್ಡು ಅಲ್ಲ, ಸ್ಕ್ರಿಪ್ಟೆಡು ಅಲ್ಲ, ಏನೋ ಬರ್ತಾ ಇರತ್ತೆ, ಹೇಳ್ತಾ ಹೋಗ್ತಾ ಇರ್ತೀನಿ. ಎಲ್ಲೆಲ್ಲಿ ಮಿಸ್ ಹೊಡೆಯಿತು, ಏನೇನು ಮಾತಾಡ್ತೀನೋ ಎಲ್ಲ ನಂಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಹಿಡಿದು 1 ವರ್ಷದ ಮೇಲಾಯಿತು. ಆಗಿಂದನು ಇವತ್ತಿನವರೆಗೂ ಜೊತೆಗಿರೋ ಸಬ್ಸ್ಕ್ರೈಬರ್ಸು, ಜೊತೆಯಲ್ಲಿ ಈಗೀಗ ಬಂದು ಜಾಯ್ನ್ ಆಗಿರೋ ಸಬ್ಸ್ಕ್ರೈಬರ್ಸು ಪ್ರತಿಯೊಬ್ಬರಿಗೂ ಕಂಗ್ರ್ಯಾಚುಲೇಷನ್, ಜೊತೆಯಲ್ಲಿ ತುಂಬ ದೊಡ್ಡ ಥ್ಯಾಂಕ್ಸ್. ಯಾಕೆಂದರೆ ಇವತ್ತು ನಮ್ಮ ಫ್ಯಾಮಿಲಿಯಲ್ಲಿ 50K ಪ್ಲಸ್ ಮೆಂಬರ್ಸ್ ಇದ್ದೀವಿ. ತುಂಬ ದೊಡ್ಡ ವಿಷಯನೇ, ಯಾಕೆಂದರೆ ಒಂದು ಕಾಲದಲ್ಲಿ 1K ಸಬ್ಸ್ಕ್ರೈಬರ್ ಆದರೆ ಸಾಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿ ಚಾನಲ್ ಇದು. ಇವತ್ತು 50,000 ಜನ ಜೊತೆಲಿದ್ದೀರಾ, ತುಂಬ ಖುಷಿ ಆಗ್ತಾನೆ ಇರುತ್ತೆ. ನನ್ನ ಜೊತೆಯಲ್ಲಿ ನನಗಿಂತ ಜಾಸ್ತಿ ಖುಷಿ ಪಟ್ಟವ್ರು ನೀವೇ ಅಂದ್ಕೊತೀನಿ. ನಾನು ಬೆಳಗ್ಗೆ ಒಂದು ವೀಡಿಯೋ ಹಾಕಿದ್ದೆ, ನಿಮಗೆ ಗೊತ್ತಿರುತ್ತೆ, ಯಾರು ನೋಡಿಲ್ಲ ಬೆಳಗ್ಗೆ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿದೆ ಲಿಂಕು, ಬೇಗ ಹೋಗಿ ಅದನ್ನು ನೋಡ್ಕೊಂಬಂದ್ಬಿಡಿ. ಬೆಳಗ್ಗೆ ಹಾಕಿದ ವೀಡಿಯೋಗೆ ನೀವು ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ ಹೇಳ್ತಿದ್ರಿ, ಆಮೇಲೆ ಜೊತೆಯಲ್ಲಿ ಇನ್ಸ್ಟಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ 50K ರೀಚ್ ಆಗಿಂತ ಮುಂಚೆನೇ ಸೆಲೆಬ್ರೇಟ್ ಮಾಡ್ತಾಯಿದ್ರಿ. ತುಂಬ ಖುಷಿಯಾಗ್ಬಿಡ್ತು, ಯಾಕೆಂದರೆ ಯಪ್ಪ ಈ ಲೆವೆಲಲ್ಲಿ ಇದಾರಲ್ಲ ಅಂತಂದ್ಬಿಟ್ಟು. ನೆಕ್ಸ್ಟು ನಿಮಗೆ ಗೊತ್ತಿರುತ್ತೆ, ನಾನು 1K ರೀಚ್ ಆದಾಗಲೇ ಮಾತಾಡಿದ್ದೆ, ಮತ್ತು 5K ಫೇಸ್ ರಿವೀಲ್ ಟೈಮಲ್ಲೂ ಮಾತಾಡಿದ್ದೆ, ಒಂದಷ್ಟು ವಿಷಯಗಳು ಮಾತಾಡಿದ್ದೆ. ಏನಂದರೆ ಏನೂ ಇಲ್ಲದೆ ಬಂದುಬಿಟ್ಟು ಇಷ್ಟು ಜನ ಇದ್ದೀರಾ ಅಂದ್ಬಿಟ್ಟು, ಅದೇ ಥರನೇ ಏನೂ ಇಲ್ಲದೆ 50K ಮೆಂಬರ್ಸ್ ನನ್ನ ಜೊತೆ ಇದ್ದೀರಾ. ನನ್ನ ಮೊಬೈಲ್ ನೋಡಬೇಕು ನೀವು, ಸಖತ್ ಲ್ಯಾಗ್ ಮೊಬೈಲ್ ಹಿಡ್ಕೊಂಡು ಅವತ್ತಿಂದ ಇವತ್ತಿನವರೆಗೂ ಒಂದೇ ಮೊಬೈಲಲ್ಲೇ ಗೇಮ್ ಆಡ್ಕೊಂಡು 3GB ರ್ಯಾಮಲ್ಲೇ ಎಲ್ಲ ವೀಡಿಯೋಸು ಮಾಡ್ಕೊಂಬಂದೆ. ಪ್ರತಿಯೊಬ್ಬರು ತುಂಬ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾಯಿದ್ರಿ, ಆಮೇಲೆ ತುಂಬ ಜನ ಪಾಸಿಟಿವ್ ಆಗಿ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ರಿ. ಅದೇ ಒಂದು ಸ್ವಲ್ಪ ಧೈರ್ಯ ಕೊಡ್ತಿತ್ತು, ಅಂದರೆ ನಾನು ಈ ಮೊಬೈಲ್ ಹಿಡ್ಕೊಂಡು ವೀಡಿಯೋಸ್ ಮಾಡಿದ್ರೆ ಸಪೋರ್ಟ್ ಮಾಡೋರು ಇದ್ದೀರಾ ಅಂತ ಅನ್ನಿಸ್ತು ಆವತ್ತಿನ ದಿವಸದಿಂದ. ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಾಯಿದ್ದೆ, ವೀಡಿಯೋ ನಿಲ್ಲಿಸಿಲ್ಲ. ಆದಷ್ಟು ಬೇಗ ಮೊಬೈಲ್ ತೊಗೊಳ್ಳೋಣ ಅಂತ ಇದ್ದೀನಿ ಫಸ್ಟು. ಆಮೇಲೆ ಜೊತೇಲಿ ಇನ್ನೊಂದು, ತುಂಬ ಜನ ಅಂದ್ಕೊಂಡಿರ ಗೇಮಿಂಗ್ ಕನ್ನಡಿಗ ತಿಂಗಳ ತಿಂಗಳ ಒಳ್ಳೆ ಸಖತ್ತ ಅರ್ನ್ ಮಾಡ್ತಾನೆ ಅಂತ ಅಂದ್ಬಿಟ್ಟು, 1 ಪೈಸೂ ಬಂದಿಲ್ಲ. ಈ ಮಂತ್ ಬರ್ಬೋದು, ನಾನು ಪೇಮೆಂಟು ನನ್ನ ಅರ್ನಿಂಗ್ಸು ತೋರಿಸ್ತೀನಿ ಆದಷ್ಟು ಬೇಗ. ನೆಕ್ಸ್ಟು ನನಗೆ ಅನ್ನಿಸ್ದಂಗೆ ಒಂದು ಸ್ಮಾಲ್ Q&A ಮಾಡೋಣ, ಸೀರಿಯಸ್ Q&A. ಅಂದರೆ ಇಷ್ಟು ದಿನ ಫನ್ ಆಗಿ ಮಾಡ್ತಿದ್ವಿ, ಈ ಸಲ ಸ್ವಲ್ಪ ಸೀರಿಯಸ್ ಆಗಿ ಕ್ವಶನ್ ಹಾಕಿದ್ರೆ ಕೆಳಗಡೆ ನಾನು ಆನ್ಸರ್ ಮಾಡ್ತೀನಿ ಆದಷ್ಟು ಬೇಗ. ಈ ವಿಡಿಯೋ ಕೆಳಗಡೆ ಮಾಡಿಬಿಡೋಣ, ಓಕೆ. ಈ ವಿಡಿಯೋ ಕೆಳಗಡೆ ಹ್ಯಾಶ್ಟ್ಯಾಗ್ #AskGK ಅಂತ ಹಾಕ್ಬಿಟ್ಟು ನಿಮ್ಮ ಕ್ವಶನ್ ಹಾಕಿ, ಟಾಪ್ 10 ಇಲ್ಲ ಟಾಪ್ 15 ಕ್ವಶನ್ ಮಾತ್ರ ಪಿಕ್ ಮಾಡ್ತೀನಿ. ಅದರಲ್ಲಿ ನಿಮ್ಮ ಕ್ವಶನ್ ಬಂದಿರಬೇಕು ಅಂತಂದರೆ ಸ್ವಲ್ಪ ಒಳ್ಳೆ ಕ್ವಶನ್ ಕೇಳಿ, ಓಕೆನಾ? ಮಿಸ್ ಮಾಡ್ದಂಗೆ ಪ್ರತಿಯೊಬ್ಬರು ಕಮೆಂಟ್ ಮಾಡಬೇಕು, ಯಾಕೆಂದರೆ ನಿಮಗೇನಾರು ಡೌಟ್ ಇರುತ್ತೆ ನನ್ನ ಚಾನಲ್ ಬಗ್ಗೆ, ನನ್ನ ಬಗ್ಗೆ ಏನಾರು ಒಂದು ವೀಡಿಯೋ ಡೌಟ್ ಇರುತ್ತೆ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಆದಷ್ಟು ಬೇಗ. ಬೇಗ ಹೋಗ್ಬಿಟ್ಟು ಕಮೆಂಟ್ ಮಾಡಿ ಕೇಳಿ, ಓಕೆನಾ? #GK ಹಾಕ್ಬಿಟ್ಟು, #AskGK ಅಂತ ಹಾಕ್ಬಿಟ್ಟು ನೆಕ್ಸ್ಟು ನಿಮಗೆ ಬೇಕಾಗಿರೋ ಕ್ವಶನ್ಸ್ನ ಕೇಳಿ. ನೆಕ್ಸ್ಟು ಪ್ರತಿಯೊಬ್ಬರಿಗೂ ಕಂಗ್ರ್ಯಾಚುಲೇಷನ್ ಮತ್ತು ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದರೆ 50K ರೀಚ್ ಮಾಡಿಸಿದ್ದೀರಾ. ಮತ್ತು ತುಂಬ ಜನ ಸೆಲೆಬ್ರೇಟ್ ಮಾಡಲ್ಲ, ನಾವು ಸೆಲೆಬ್ರೇಟ್ ಮಾಡ್ತೀವಿ, ಯಾಕೆಂದರೆ ನಮಗೆ ಪ್ರತಿಯೊಂದು ಸಬ್ಸ್ಕ್ರೈಬರು ಇಂಪಾರ್ಟೆಂಟೆ, ಅದಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನೆಕ್ಸ್ಟು ತುಂಬ ಜನರು ಕಮೆಂಟ್ ಮಾಡ್ತಾ ಇರ್ತೀರ ಅಲ್ಲಿ ಇವೆಲ್ಲ ಬೇಕೇನೋ ಅಂತಂದ್ಬಿಟ್ಟು, ತಲೆ ಕೆಡಿಸ್ಕೊಳ್ಳೋದು ಬೇಡ. ನೆಕ್ಸ್ಟು ಆದಷ್ಟು ಬೇಗ ಮೊಬೈಲ್ ತೊಗೋಬೇಕಂತ ಇದ್ದೀನಿ. ಮೊಬೈಲ್ ತೊಗೊಂಡ್ಮೇಲೆ ನಾನು ಪ್ರತಿಯೊಬ್ಬರಿಗೂ ನಂಬಿಕೆ ಕೊಡ್ತೀನಿ. ಏನಪ್ಪ ಅಂದರೆ ಕಾಮನ್ ಡೇಲಾಗೆ ಡೈಲಿ ಮಿಸ್ ಇಲ್ದಂಗೆ ವೀಡಿಯೋ ಬಂದೇ ಬರುತ್ತೆ, ಮಿಸ್ ಇಲ್ದಂಗೆ ಬಂದೇ ಬರುತ್ತೆ. ಈ ಸಲ ಮಾತ್ರ ಪಕ್ಕ ಕನ್ಫರ್ಮು, ನಾನು ಮೊಬೈಲ್ ತೊಗೊತೀನಿ, ತೊಗೊಂಡಿದ ತಕ್ಷಣ ಅದನ್ನು ಒಂದು ವೀಡಿಯೋ ಮಾಡಾಕ್ತೀನಿ. ಆಮೇಲಿಂದ ನಾವು ಡೈಲಿ ಮಿಸ್ ಮಾಡ್ದಂಗೆ ವೀಡಿಯೋ ಸಾಕೋಣ, ಆದಷ್ಟು ಬೇಗನೆ ನಡೆಯುತ್ತೆ ಈ ವಿಷಯ. ಇನ್ನು ಒಂದು ಮಂತಲ್ಲಿ ನಡೀಬೋದು ಅನ್ಕೋತೀನಿ. ಮತ್ತು ಇದನ್ನು ಕೆಳಗಡೆ ಕಮೆಂಟ್ ಮಾಡಿಬಿಡಿ, ಲೇ ಇವೆಲ್ಲ ಸುಮ್ಮನೆ ಡೌನ್ಲೋಡ್ ತಿರುಗಾಡ್ಬೇಡ ಅಂತಂದ್ಬಿಟ್ಟು ಪಕ್ಕ ಮಾಡೇ ಮಾಡ್ತೀವಿ. ನೆಕ್ಸ್ಟು ಇವಾಗ ನಾನು ಮಾತಾಡ್ತಿರೋದು ಸ್ಕ್ರಿಪ್ಟೆಡ್ ಅಲ್ಲ, ಏನೋ ಯೋಚನೆ ಮಾಡಿಲ್ಲ, ಸುಮ್ಮನೆ ಬಾಯಿ ಬಂದು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಅದನ್ನು ಏನೋ ಮಾತಾಡ್ತಿಲ್ಲ ಬಂದ್ಬಿಟ್ಟು ಅಂತೆಲ್ಲ ಅಂದ್ಕೊಂಡು ಹೋಗ್ಬೇಡಿ. ಇದು ನಮ್ಮ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ನಾವು ಏನು ಮಾತಾಡ್ರು ನಡೆಯುತ್ತೆ, ಯಾಕೆಂದರೆ ನೀವು ನನ್ನ ಮೆಂಬರ್ಸು ಕೇಳಬೇಕು. ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನಾನು ಏನಾದರೂ ಕೇಳಿಸ್ಕೊತೀರಾ, ಇಲ್ಲಾಂದರೆ ನೆಗೆಟಿವ್ ಕಮೆಂಟ್ ಮಾಡಿ ಹೋಗ್ತೀರಾ. ನಾನು ತಲೆ ಕೆಡಿಸ್ಕೊಳ್ಳೋದು ನೀವು ಕಮೆಂಟ್ ಮಾಡಿದ್ರೆ ಮಾತ್ರ, ನೆಗೆಟಿವ್ ಕಮೆಂಟ್ ಸಿಗಲ್ಲ. ನೆಕ್ಸ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೆಕ್ಸ್ಟು ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇದ್ದಿಲ್ಲ, ಇದೊಂದು ಹೇಳಬೇಕಿತ್ತು, ಅದಕ್ಕೋಸ್ಕರ ಹೇಳಿದ್ದೀನಿ. ಮಿಸ್ ಮಾಡ್ದಂಗೆ ಕೆಳಗಡೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಅಂದರೆ ನಿಮ್ಮ ಕ್ವಶನ್ಸ್ನ ಕಮೆಂಟ್ ಮಾಡಿ, ನಾನು ಅಂದರಷ್ಟು ಬೇಗ ಆನ್ಸರ್ ಮಾಡ್ತೀನಿ. ಜೊತೆಯಲ್ಲಿ 50K ಸೆಲೆಬ್ರೇಷನ್ ವೀಡಿಯೋ ಇದೆಲ್ಲ, ಸೆಲೆಬ್ರೇಷನ್ ವೀಡಿಯೋ ಮಾಡೋಣಂತೆ ಸ್ವಲ್ಪ ಇಷ್ಟಲ್ಲೇ. ಸದ್ಯಕ್ಕೆ ಕೆಲವು ಪ್ರಾಬ್ಲಮ್ಸ್ ಹೋಗ್ತಾ ಇದ್ದಾವೆ, ಅದಕ್ಕೋಸ್ಕರ ಸೆಲೆಬ್ರೇಷನ್ ವೀಡಿಯೋ ಇವಾಗ ಬೇಡ, ಮಾಡೋಣ ಆದಷ್ಟು ಬೇಗ. ನೆಕ್ಸ್ಟು ಒಂದಷ್ಟು ಚೇಂಜಸ್ ಬರುತ್ತೆ ನನ್ನ ಚಾನಲಲ್ಲಿ, ಒಂದಷ್ಟು ಪ್ಲ್ಯಾನ್ಸ್ ಇದ್ದಾವೆ, ಎಲ್ಲ ಪ್ಲ್ಯಾನ್ಸ್ನೂ ಒಂದಲ್ಲ ಒಂದು ದಿವಸ ಹೇಳ್ತೀನಿ ವೀಡಿಯೋದಲ್ಲಿ. ಆದಷ್ಟು ಬೇಗನೆ ಚಾನಲಲ್ಲಿ ತುಂಬ ಚೇಂಜಸ್ ಆಗ್ತವೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಏನು ಹೇಳಬೇಕು, ನೆಕ್ಸ್ಟ್ ಏನೂ ಇಲ್ಲ ಅನ್ಕೋತೀನಿ ಅಷ್ಟೇ. ವೀಡಿಯೋ ತುಂಬ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ಸ್ವಲ್ಪ ಇಷ್ಟ ಆಗಿದೆ ಅಂದರೆ ನೀವು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ಇಷ್ಟನೇ ಆಗಿಲ್ಲ ಅಂದರೆ ಲೈಕ್ ಮಾಡಿ, ಏನಾದರೂ ಹೋಗುತ್ತಾ ಏನು ಹೋಗಲ್ಲ, ಲೈಕ್ ಮಾಡಿ. ಲೈಕ್ ಮಾತ್ರ ಮಿಸ್ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾತ್ರ ಮಿಸ್ ಮಾಡಿಬಿಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಇವತ್ತಿನವರೆಗೂ ನನ್ನ ಜೊತೆಲಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಆಮೇಲೆ ಜೊತೆಯಲ್ಲಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿದ್ದು
ನೀವು ಜೊತೆಲಿ ಒಂದಷ್ಟು ಯೂಟ್ಯೂಬರ್ಸ್ ಇದ್ದಾರೆ, ಆಮೇಲೆ ನನ್ನ ಫ್ರೆಂಡ್ಸ್ ಇದ್ದಾರೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮೇನಾಗಿ ನಾನು ಹೆಸರನ್ನು ಹೇಳ್ತೀನಿ ಎಷ್ಟೋ ಜನ ಹೆಸರುಗಳು, ಇಸಲಿ ಒಬ್ಬರು ಹೆಸರು ಒಬ್ಬರು ಹೆಸರು ಬೇಡ ಅನ್ಕೋತೀನಿ, ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಯೂಟ್ಯೂಬರ್ಸ್ ತುಂಬ ಜನ ಜೊತೆಯಲ್ಲಿದ್ದಾರೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನೆಕ್ಸ್ಟು ಆದಷ್ಟು ಬೇಗ ಏನು ಮಾಡೋಣ, ಆದಷ್ಟು ಬೇಗ ಫೇಸ್ ಕ್ಯಾಮ್ ವೀಡಿಯೋ ಬರುತ್ತೆ, ಸದ್ಯಕ್ಕಲ್ಲ ಆದಷ್ಟು ಬೇಗ. ನಾನು ಹೊಸ ಮೊಬೈಲ್ ತೊಗೊಂಡಿದ ತಕ್ಷಣ ಒಂದಷ್ಟು ವಿಷಯಗಳು ಅಂತ ಹೇಳಿದಿನಲ್ಲ, ಅದು ಪಕ್ಕ ಬಂದೇ ಬರುತ್ತೆ. ಅದಕ್ಕೋಸ್ಕರ ವೇಟ್ ಮಾಡ್ತೀರಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಲವ್ ಯು ಆಲ್. ಬಾಯ್ ಹೇಳಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಲವ್ ಯು ಆಲ್.